ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணிக்ரீப விமோசனம் ஸ்வநாமக்ரஹணாதேவ நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசர்ணசே உத்குந்தவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஃ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்தலீலாகோபாலபாலிதாம் வித்யாபயோநிதீன் வந்தே ப்ரஹ்மவித்யாகுரும் மம. ब्रह्मचर्य हरिप्रीति सुविद्या वादशारिणः इष्टदान कष्टहर्त्रोन्नः विद्यामान्यान् मुनीन् नमः. वाजराज पदद्वन्द्व पारिजासक्त मानसान् विश्वप्रिय गुरून् वन्दे मन्दोहं धी विशुद्धये. सत्यं सत्यं पुनः सत्यं विष्णुतीर्थ प्रसादतः सर्वे कामा भवन्त्येव शब्दो बिम्ब सन्निधौ चिन्तामणिं सभक्तानां कल्पवृक्षं च कामदम् स्वामिनं त्वाम् ரகு பிரேமதீர்த்தம் வந்தேஹ்யபீஷ்டதம் அஜானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே ஸ்ரீகுருப்யோ நம. ஹரி ஓம். ಈ ರೀತಿಯಲ್ಲಿ ಪ್ರಾಣದೇವರು ಅವರನ್ನ ಪ್ರತಿಮೆಯಾಗಿಟ್ಟುಕೊಂಡು ಅವರೊಳಗೆ ಉದ್ಗೀತ ನಾಮಕ ಭಗವಂತನ ಉಪಾಸನೆಯನ್ನ ದೇವತೆಗಳು ಮಾಡಿದರು. ಅತ ಏವಾಯಂ ಯಯೇವಾಯಂ ಮುಖ್ಯ ಪ್ರಾಣ ತಮುದ್ಗೀತಂ ಉಪಾಸಾಂ ಚಕ್ರಿರೆ ತಮ್ಮ ಅಸುರಾಹ ರುತ್ವ ವಿದದ್ವಸು ಯಥಾ ಅಶ್ಮಾಣಂ ಆಖಣಂ ರತ್ವ ವಿಧ್ವಂಸೇತ ಏವಂ. ಬಂಡೆಗಲ್ಲನ್ನು ಬಡದು ಈ ಮಣ್ಣಿನ ಹೆಂಟೆ ಪುಡಿ ಪುಡಿಯಾಗಿ ಹೇಗೆ ಹೋಗಬೇಕು ಹಾಗೆ ದೈತ್ಯರೆಲ್ಲ ಧ್ವಂಸ ಆಗಿಬಿಟ್ರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಸಯಥಾ ಆಖಣಂ ರತ್ವ ವಿಧ್ವಂಸತೆ ಏವಂ ಹವೈ ಸವಿಧ್ವಂಸತೆ ಯೇ ಏವಂ ವಿಧಿ ಪಾಪಂ ಕಾಮಯತೆ ಯಶ್ಚೈನಮ ವಿಧಾಸತಿ ಸಯೇಶೋಸ್ಮ ಆಖಣ. ಈ ರೀತಿಯಲ್ಲಿ ಪ್ರಾಣಪ್ರಾಪ್ತ ಅಸುರ ವಿಧ್ವಂಸನ ವೇದಿನಿ ಪ್ರಾಣದೇವರ ತಂಟೆಗೆ ಬಂದಿರತಕ್ಕಂಥ ಅಸುರರು, ಆ ಅಸುರರು ವಿಧ್ವಂಸರಾಗ್ತಾರೆ ಅಂತ ಅವರು ಯಾರು ತಿಳ್ಕೊಂಡಿರ್ತಾರೋ ಅವರಲ್ಲಿ ಯಾರು ನಿತ್ಯವೂ ವಾಯುದೇವರನ್ನ ತಮ್ಮೊಳಗೆ ಅಂದರೆ ತಮ್ಮ ಸುತ್ತೂ ವಾಯುದೇವರು, ತಮ್ಮ ಒಳಗೂ ಹೊರಗೂ ವಾಯುದೇವರಿದ್ದಾರೆ. ಎಂಥವರಿದ್ದಾರೆ? ಬಂಡೆಗಲ್ಲಿನಂತೆ ನಿಂತಿದ್ದಾರೆ. ದೈತ್ಯರು ಮಾಡುವ ಧಾಳಿ ಅವರನ್ನ ಏನು ಮಾಡುತ್ತಾ ಇಲ್ಲ. ಅಷ್ಟೇ ಅಲ್ಲ, ಅವರನ್ನು ಮಾತ್ರ ಅಲ್ಲ, ಅವರನ್ನ ಚಿಂತನೆ ಮಾಡುವ ಜ್ಞಾನಿಯನ್ನು ಅಂದರೆ ಯಾರಾದರೂ ತಿಳ್ಕೊಂಡಿರ್ತಾರೆ ಅಂಥವರನ್ನು ಏನು ಮಾಡಲಿಕ್ಕಾಗ್ತಾ ಇಲ್ಲ. ಪಾಪಂ ಪ್ರತೀಪಕರಣಂ ಕಾಮಯತೆ ಶ್ಚೈನಂ ಪ್ರಾಣವಿಧಂ ಅಭಿಧಾಸತಿ ಹಂತುಮಿಚ್ಛತಿ ಸಹಿತ್ಯರ್ಥ. ವಿಶೇಷವಾಗಿ ಯಾರಾದರೆ ಈ ವಾಯುದೇವರನ್ನ ಈ ತರ ಉಪಾಸನೆ ಮಾಡುತ್ತಾರೋ, ವಾಯುದೇವರೊಳಗೆ ದೇವರ ಉಪಾಸನೆ ಸರಿ, ವಾಯುದೇವರ ಒಳಗೆ ದೇವರ ಉಪಾಸನೆ ಮಾಡುವಾಗ ದೈತ್ಯರು ಬಂದು ತೊಂದರೆ ಕೊಡಲಿಕ್ಕೆ ಬಂದು ವಿಧ್ವಂಸರಾದರು ಅಂತ ಯಾರು ತಿಳಿದು ನಿತ್ಯ ಚಿಂತನೆ ಮಾಡುತ್ತಾರೋ, ತಮ್ಮೊಳಗೆ ವಾಯುದೇವರು ಉಪಾಸನೆ ಮಾಡುತ್ತಾರೋ ಅಂಥವರ ಮೇಲೆ ಪಾಪಂ ಕಾಮಯತೆ, ಅವರನ್ನ ನಾಶ ಮಾಡಬೇಕು, ಅವರನ್ನ ಧ್ವಂಸ ಮಾಡಬೇಕು ಅಂತ ಯಾರು ಅಂದುಕೊಳ್ತಾರೋ, ಅಂತುಮಿಚ್ಛತಿ ಸಹ ವಿಧ್ವಂಸತೆ, ಅವರು ನಾಶ ಆಗಿಬಿಡುತ್ತಾರೆ, ಅವರೇ ಧ್ವಂಸ ಆಗಿಬಿಡುತ್ತಾರೆ. ಸಯೇಷ ಆಶ್ಮ ಆಖಣ. ಇಲ್ಲಿ ಆಖಣಾಶ್ಮ ಸಮ ಅಂದರೆ ಬಂಡೆಗಲ್ಲಿನಂಥವ ಅಂದ್ರು. ಯಾರು ಅಂದ್ರು ಅಂದ್ರೆ ವಾಯುದೇವರು ಅಂದ್ರು. ವಾಯುದೇವರು ಮಾತ್ರ ಅಲ್ಲಯ್ಯ, ಸ ಏಷ ಪ್ರಾಣ ಮಹಿಮ ಜ್ಞಾನಿ ಆಖಣೋ ಅಶ್ಮ ಅಂದ್ರು.
ವಾಯುದೇವರ ಮಹಿಮಾ ಜ್ಞಾನ ಯಾರಿಗಿರುತ್ತೆ ಅವರು ಬಂಡೆದಲ್ಲಿನಂತೆ ಆಗಿಬಿಡ್ತಾರಯ್ಯ ದೈತ್ಯರ ಪಾಲಿಗೆ. ಅವರು ಯಾರು ಏನು ಮಾಡಿಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಈ ದೈತ್ಯರ ಕಾಟ, ಕಲಿಯಾದಿಗಳ ಕಾಟ ಜಾಸ್ತಿ ಇರುತ್ತಲ್ಲ, ಸಾಧನೆ ಆಗಲ್ಲ ಅಂದ್ರೆ ಅದಕ್ಕೆ ಉಪಾಯವನ್ನು ಹೇಳಿಕೊಡ್ತಾ ಇದ್ದಾರೆ. ಕಲಿಯುಗದಲ್ಲೂ ಮುಖ್ಯ ಪ್ರಾಣದೇವರನ್ನು ಯಾರು ಸದಾ ಚಿಂತನೆ ಮಾಡುತ್ತಾರೆ ಹೀಗೆ, ಅಂಥವರ ತಂಟೆಗೆ ದೈತ್ಯರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ಪ್ರಾಣದೇವರ ಅನೇಕ ಮಹಿಮೆಗಳನ್ನ ತಿಳಿಸ್ತಾ ಬರ್ತಾರೆ. ನವೈತೇನ ಸುರಭಿ ನ ದುರ್ಗಂಧಿ ವಿಜಾನಾತಿ ಅಪಹತ ಪಾಪ್ಮಾಹ್ಯೇಷ ತೇನ ಯದಶ್ನಾತಿ ಯತ್ ಪಿಬತಿ ತೇನ ಇತರಾನ್ ಪ್ರಾಣಾನ್ ಅವತಿ ಏತಮು ಏವ ಅಂತತೋ ವಿತ್ವಾ ಉತ್ಕ್ರಾಮತಿ ವ್ಯಾದದಾತ್ಯೇವ ಅಂತತಃ ಇತಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪ್ರಾಣವಿದಃ ಫಲಾಂತರಂಚಾಹ. ಆ ಪ್ರಾಣದೇವರ ತತ್ವಜ್ಞಾನ ಇರತಕ್ಕಂಥವರಿಗೆ ಇನ್ನೊಂದು ಫಲವು. ಮೊದಲು ಫಲ ಏನು ಅಂದರೆ ಅವರ ತಂಟೆಗೆ ಬಂದವರು ನಾಶ ಆಗ್ತಾರೆ. ಇನ್ನ ಏತೇನ ಪ್ರಾಣ ಮಹಿಮ ಜ್ಞಾನೇನ ಸುರಭಿ ದುರ್ಗಂಧಿಚ ನೈವ ವಿಜಾನಾತಿ ಅಂದ್ರೆ ಹೇಳ್ತಾರೆ, ಇಂಥ ಪ್ರಾಣ ಮಹಿಮ ಜ್ಞಾನದಿಂದ ದುರ್ಗಂಧ ಸುಗಂಧ ಎರಡೂ ಇವನಿಗೆ ಬರಲ್ಲ. ಅರ್ಥ ರಾಯರು ಹೇಳುತ್ತಾರೆ, ಸುರಭ್ಯೇವ ಜಾನಾತಿ, ಒಳ್ಳೆ ಸುಗಂಧ ಮಾತ್ರ ಅವನಿಗೆ ಬರುತ್ತೆ ಪ್ರಾಣದೇವರ ಅನುಗ್ರಹದಿಂದ. ಅಲ್ಲ, ಎಷ್ಟೇ ನಾವು ಪ್ರಾಣದೇವ ಉಪಾಸನೆ ಮಾಡಿದ್ರು ಕೂಡ ಅವಾಗ ದುರ್ಗಂಧ ಬರಲ್ವಾ? ಅವಾಗ ದುರ್ಗಂಧ ಸುಗಂಧಗಳ ಒಂದು ವ್ಯವಸ್ಥೆ ಏನು? ಭಗವಂತನ ಸ್ಮರಣೆ ರಹಿತವಾದ ಗಂಧ ಗ್ರಹಣ ಮಾಡುವುದೇ ದುರ್ಗಂಧ. ಅದು ಸುಗಂಧವಾಗಿರಬಹುದು ಹೊರಗಿನ ನೋಟಕ್ಕೆ, ಅದರೊಳಗೆ ಭಗವಂತನ ಚಿಂತನೆ ಇಲ್ಲದೆ ಗಂಧವನ್ನು ಗ್ರಹಣ ಮಾಡಿದರೆ ದುರ್ಗಂಧವೇ. ಅದು ದುರ್ಗಂಧವೇ ಆಗಿರಬಹುದು, ಮೂಗಿ ಬಂದಿರಬಹುದು, ಭಗವಂತನ ಸನ್ನಿಧಾನವಿದೆ ಅಂತ ತಗೊಂಡ್ರೆ ಅದು ಸುಗಂಧವಾಗಿ ಬಿಡುತ್ತೆ. ನಂತರ ತೇನ ಜ್ಞಾನೇನ ಅಪಹತ ಪಾಪ್ಮಾಶೇಷ ಪ್ರಾಣಜ್ಞಾನೀ ಭವತಿ ಪಾಪ ಅವಿದ್ಧತ್ವಾತ್ ದೇಹಸ್ಥೋ ಮುಖ್ಯ ಪ್ರಾಣ ಮಹಾನ್ ಇತ್ಯುಕ್ತಂ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಜ್ಞಾನಿ, ಪ್ರಾಣದೇವರು ನನ್ನೊಳಗಿದ್ದಾರೆ ಅವರು ಇಂಥವರು ಅಂತ ಯಾರು ತಿಳ್ಕೊಳ್ತಾರೋ ಅಂತಹ ಜ್ಞಾನಿ ಏನಾಗ್ತಾನೆ ಅಂದ್ರೆ ಅಪಹತ ಪಾಪ್ಮಾಶೇಷ ಭವತಿ ಅಂದ್ರೆ ಎಲ್ಲಾ ಪಾಪಗಳು ಕತ್ತರಿಸಿ ಹೋಗ್ತಾ ಹೋಗ್ತಾ ಬರುತ್ತೆ. ವಾಯುದೇವರ ಚಿಂತನೆ ಎಷ್ಟೆಷ್ಟು ಎಷ್ಟೆಷ್ಟು ನಡೆದರೆ ಅಷ್ಟು. ನಂತರ ಮುಖ್ಯ ಪ್ರಾಣದೇವ ಆತನಿಗೆ ಹೆಸರೇನು ಅಂದರೆ ಪಾಪ ಅವಿದ್ಧತ್ವಾತ್ ಮುಖ್ಯ ಪ್ರಾಣ ದೇಹಸ್ಥ ಮಹಾನ್. ಎಲ್ಲಾ ಶರೀರದಲ್ಲಿರತಕ್ಕಂತಹ ಮುಖ್ಯ ಪ್ರಾಣ ದೇವರಿಗೆ ಪಾಪದಿಂದ ಹೊಡೆತ ಇಲ್ಲ, ಪಾಪದಿಂದ ಹೊಡೆತ ಇಲ್ಲ, ಅದಕ್ಕೆ ಅವ್ರನ್ನ ಮಹಾನ್ ಅಂತ ಕರೀತಾ ಇದ್ದಾರೆ. ಅಶನಾದಿನ ಇತರ ಪ್ರಾಣ ರಕ್ಷಕತ್ವಾಚ್ಚ ಮಹಾನಿತಿ ಭಾವೇನ ಆಹಾ ಹೇಳುತ್ತಾರೆ. ಎಲ್ಲಾ ಪ್ರಾಣಿಗಳ ರಕ್ಷಣೆ ಮಾಡುತ್ತಾರಾದ್ದರಿಂದ ಅವರವರ ಹೃದಯದಲ್ಲಿದ್ದುಕೊಂಡು ಆದ್ದರಿಂದಲೂ ವಾಯುದೇವರನ್ನ ಮಹಾನ್ ಅಂತ ಕರೀತಾ ಇದ್ದಾರೆ. ಅದನ್ನ ಯದಶ್ನಾತಿ ಯತ್ ಪಿಬತಿ ತೇನ ಇತರಾನ್ ಪ್ರಾಣಾನ್ ಅವತಿ ಸರ್ವ ಪ್ರಾಣಿ ಶರೀರಸ್ಥ ಮುಖ್ಯ ಪ್ರಾಣ ಯದಶ್ನಾತಿ ಯತ್ ಪಿಬತಿ ತೇನ ಅಶನಾದಿನ ಇತರಾನ್ ಘ್ರಾಣಾದಿ ಪ್ರಾಣಾನ್ ಅವತಿ ಅಂದರೆ ಎಲ್ಲಾ ಪ್ರಾಣಿಗಳ ಶರೀರದಲ್ಲಿ ವಾಯುದೇವರು ಇದ್ದುಕೊಂಡು ಆ ಪ್ರಾಣಿಗಳ ಮೂಲಕ ಏನು ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ ಆ ಆಹಾರವೆಲ್ಲವೂ ಕೂಡ ಅದರಿಂದ ತೇನ ಅಶನಾದಿನ ಇತರಾನ್ ಘ್ರಾಣಾದಿ ಪ್ರಾಣಾನ್ನವತಿ ಶರೀರದಲ್ಲಿರತಕ್ಕಂತಹ ಇಮಿಕ್ಕ ಇಂದ್ರಿಯಗಳನ್ನ ಎಲ್ಲವನ್ನ ರಕ್ಷಣೆ ಮಾಡುತ್ತಾರೆ ವಾಯುದೇವರು. ಅಂದರೆ ವಾಯುದೇವರು ನಮ್ಮ ಮೂಲಕ ಆಹಾರವನ್ನ ಸ್ವೀಕಾರ ಮಾಡುವಂತೆ ಮಾಡಿ ಆ ಆಹಾರವನ್ನ ವಿಭಾಗ ಮಾಡಿ ಅದರಿಂದ ಇಂದ್ರಿಯಗಳ ರಕ್ಷಣೆ ವಾಯುದೇವರೇ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಇವರು ಮಹಾನ್ ಅಂದರು. ಕಿಂಚ ಏತ ಮುಖ್ಯ ಪ್ರಾಣಮೇವ ಅಂತತಃ
ಸರ್ವ ಜೀವೋತ್ತಮತ್ವೇನ ವಿದಿತ್ವ ಉತ್ಕ್ರಾಮತಿ ಮುತ್ಕ್ರೋ ಮುಕ್ತೋ ಭವತಿ. ಜೀವ ಮುಕ್ತನಾಗಬೇಕು. ಮುಕ್ತನಾಗಬೇಕು ಅಂದರೆ ಈ ಶರೀರದಿಂದ, ಕೊನೆಯ ಶರೀರ ಚರಮದೇಹದಿಂದ ಉತ್ಕ್ರಮಣ ಆಗುತ್ತೆ. ಅಂದರೆ ಶಿರ ಭೇದನ ಆಗಿ ಮೇಲಿಂದ ಹೊರಡುತ್ತಾನೆ. ಹೊರಡುವಾಗ ಏನಂತ ಉಪಾಸನೆ ಮಾಡಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ಈ ಮುಖ್ಯ ಪ್ರಾಣದೇವರೇ ಸರ್ವ ಜೀವೋತ್ತಮ ಅಂತ ಚಿಂತನೆ ಮಾಡಿದವರಿಗೆ ಮುಕ್ತಿ ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಮುಖ್ಯ ಪ್ರಾಣದೇವರನ್ನ ಮುಕ್ತಿ ಜ್ಞೇನು ಮುಕ್ತಿ ಹೇತು ಜ್ಞಾನ ವಿಷಯತ್ವ ಅಚ್ಚ. ಯಾರ ಜ್ಞಾನದಿಂದ ನಮಗೆ ಮುಕ್ತಿ ಬರುತ್ತೋ, ಮುಕ್ತಿಗೆ ಕಾರಣವಾಗುತ್ತೋ ಯಾರ ಜ್ಞಾನ ಅಂಥವರು ಮಹಾನ್ ಅಂತ ಹೇಳ್ತಾ ಇದ್ದಾರೆ. ನಂತರ ಅಲ್ಲ ಪ್ರಶ್ನೆ ಮಾಡಿಕೊಳ್ತಾರೆ ಇಲ್ಲಿ, ನಾಣ್ಯ ಪಂಥ ಏನಾಯ ವಿದ್ಯತೆ ಅಂತ. ಭಗವಂತನ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅಂದ್ರು, ವಾಯುದೇವರ ಜ್ಞಾನ ಹೇಗೆ ಎಂದು ಹೇಳ್ತಾ ಇದ್ದಾರೆ. ವ್ಯಾದ ವ್ಯಾದದಾತ್ಯೇವ ಅಂತತಃ ಇತಿ ವಿ ವಿಶಿಷ್ಟಂ ವಿಷ್ಣುಂ ಅಂತತಃ ಸರ್ವೋತ್ತಮತ್ವೇನ ಆ ದದಾತ್ಯೇವ ಸ್ವೀಕರೋತ್ಯೇವ ಮುಖ್ಯ ಪ್ರಾಣ ಪ್ರಸಾದಾತ್ ಧ್ಯಾನಾತ್ಯೇವ. ಮುಖ್ಯ ಪ್ರಾಣದೇವರನ್ನ ಜೀವೋತ್ತಮ ಅಂತ ತಿಳ್ಕೊಂಡು ಅವರು ಉಪಾಸನೆ ಮಾಡಿದವ, ವಿ ವಿಶಿಷ್ಟವಾದ ವಿಷ್ಣುವನ್ನ ಅಂತತಃ ಸರ್ವೋತ್ತಮತ್ವೇನ ಆದದಾತಿ, ಚೆನ್ನಾಗಿ ಭಗವಂತನ ಸ್ವೀಕಾರ ಮಾಡುತ್ತಾನಂತ. ಅರ್ಥ ಏನು? ಹರಿ ಸರ್ವೋತ್ತಮ ಹೌದು, ಹರಿ ಸರ್ವೋತ್ತಮ ಹೌದು. ಹರಿಯನ್ನು ಸರ್ವೋತ್ತಮ ಅಂತ ತಿಳ್ಕೊಂಡ್ರೇನೆ ಮೋಕ್ಷ ಆಗುತ್ತೆ, ಹೌದು. ಆದರೆ ಶಬ್ದದಿಂದ ಸರ್ವೋತ್ತಮ ಅಂತ ತಿಳಿದರೆ ಸಾಕ? ಮನಸ್ಸಿಗೂ ಬರಬೇಕಾ? ಸಾಕ್ಷಿಗ್ರಹಣ ಆಗಬೇಕಾ ಅಂತ ಪ್ರಶ್ನೆ. ಸಾಕ್ಷಿಗ್ರಹಣ ಆಗಬೇಕಾದ್ರೆ ವಾಯುದೇವರ ಅನುಗ್ರಹ ಆಗಬೇಕು, ಇಲ್ಲದಿದ್ರೆ ಬರೀ ಶಬ್ದ ಮಾತ್ರ ಬರ್ತಾ ಇರುತ್ತೆ. ಆನೆಯನ್ನ ನೋಡದೇ ಇರುವವನು ಆನೆಯ ಕುರಿತು PhD ಮಾಡಿದಂತೆ, ದೇವರ ಕುರಿತು ಎಚ್ಚರವೇ ಇಲ್ಲದವ ದೇವ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿಬಿಡುತ್ತಾನೆ ಎಲ್ಲರ ಮುಂದೆ. ಆದರೆ ದೇವರೊಬ್ಬನು ಇದ್ದಾನೋ ಇಲ್ಲೋ ಅಂತ ಅವನಿಗೆ ಸಂಶಯ ಕೂತಿರುತ್ತೆ ಒಳಗೆ. ಹಾಗಿರಬಾರದು. ಹಾಗಾದರೆ ಒಳಗೆ ನಿಶ್ಚಯ ಜ್ಞಾನ ಬರಬೇಕಾ ಸರ್ವೋತ್ತಮತ್ವದ್ದು? ಆವಾಗ ವಾಯುದೇವರ ಅನುಗ್ರಹದಿಂದಲೇನೆ ಸಾಧ್ಯ, ವಿಶೇಷತಃ ಅದನ್ನು ಸ್ವೀಕಾರ ಮಾಡಲಿಕ್ಕಾಗುತ್ತೆ. ಆದ್ದರಿಂದ ವಾಯುದೇವರನ್ನ ಎಲ್ಲಾ ರೀತಿಯಲ್ಲೂ ಮಹಾನ್ ಅಂತ ತಿಳಿಸಿಕೊಳ್ತಾ ಇದ್ದಾರೆ. ನಂತರ ದೇವತೆಗಳು ಋಷಿಗಳು ಮುಖ್ಯ ಪ್ರಾಣನಲ್ಲಿ ಭಗವಂತನ ಉಪಾಸನೆ ಮಾಡುತ್ತಾರೆ. ನೋಡಿ, 21 ಮತದವರು ಕೂಡ ಇದನ್ನ ಸ್ವೀಕಾರ ಮಾಡಲಿಲ್ಲ. ಕೇವಲ ಮಧ್ವಾಚಾರ ಮತದಲ್ಲಿ ಮಾತ್ರ, ನಮ್ಮ ಮತದಲ್ಲಿ ಮಾತ್ರ ಮುಖ್ಯ ಪ್ರಾಣ ಅಂತರ್ಗತ ಭಗವಂತನ ಉಪಾಸನೆ, ಮುಖ್ಯ ಪ್ರಾಣ. ಅದರಲ್ಲೂ ನಮ್ಮಲ್ಲಿ ಸ್ವಲ್ಪ ಮುಖ್ಯ ಪ್ರಾಣಾಂತರ್ಗತ ಅಂತ ಬಾಯಿಯಿಂದ ಬರ್ತಾ ಇರುತ್ತೆ, ಬಾಯಿಯಿಂದ ಬರ್ತಾ ಇರುತ್ತೆ. ಪ್ರತಿಯೊಂದು ಪದಾರ್ಥದಲ್ಲಿ ಮುಖ್ಯ ಪ್ರಾಣದೇವರ ಚಿಂತನೆ ಬರಲ್ಲ. ನನಗಂತೂ ಆ ಲೋಪ ಕಾಣಿಸ್ತಾ ಇತ್ತು, ತುಂಬಾ ಸಲ ನೋಡ್ತಾ ಇದ್ದೆ ನಾನು. ಬಾಯಿಯಿಂದೇನೋ ಮುಖ್ಯ ಪ್ರಾಣ ಅಂತರ್ಗತ, ಪ್ರತಿಯೊಂದು ಪದಾರ್ಥದಲ್ಲಿ ವಾಯುದೇವರನ್ನು ನೋಡಬೇಕೆಂಬ ಎಚ್ಚರವೇ ಇಲ್ಲ. ಸೀದ ಹಾಗೆ ಪದಾರ್ಥಕ್ಕೆ ಪುಪುಯ, ಪದಾರ್ಥಕ್ಕೆ ಸಾಲಗ್ರಾಮಕ್ಕೆ ಪ್ರತಿಮಾಕ್ಕೆ ಮಂಗಳಾರತಿ ಆಗ್ತಾ ಇತ್ತು, ಹೌದಾನೆ? ಅದರಿಂದ ಪ್ರತಿಯೊಂದು ಕಡೆ ವಾಯುದೇವರ ಚಿಂತನೆ, ಅವರೊಳಗೆ ಮುಖ್ಯ ಪ್ರಾಣದೇವರ ಚಿಂತನೆ ಅಂತ ಏನಿದೆ ಅದರಿಂದ ವಿಶೇಷವಾಗಿರತಕ್ಕಂಥ ಫಲ ಬರ್ತಾ ಇದೆ. ತಮ್ಮ ಅಂಗಿರಾಹ ಉದ್ಗೀತಂ ಉಪಾಸಾಂ ಚಕ್ರೆ ಏತಮು ಏತಮು ಏವಾಂಗಿರಸಂ ಮನ್ಯಂತೆ ಅಂಗಾನಾಂ ಯದ್ ರಥಸ್ತೇನ ತಂ ಹಂ ಬೃಹಸ್ಪತಿ ಉದ್ಗೀತಂ ಉಪಾಸಾಂ ಚಕ್ರೆ. ಈ ರೀತಿಯ ಮುಂದೆ ದೇವತೆಗಳು ಋಷಿಗಳು ವಾಯುದೇವರಲ್ಲಿ ಭಗವಂತನ ಉಪಾಸನೆ ಮಾಡಿದ ಕ್ರಮವನ್ನ, ಅದರ ಫಲವನ್ನ ಹೇಳ್ತಾ ಇದ್ದಾರೆ. ನ ಕೇವಲಂ ದೇವಾಹ ಏವ ಸ್ವ ಕಾರ್ಯಸಿದ್ಧಯೇ ಪ್ರಾಣಂ ಉದ್ಗೀತಂ ಉಪಾಸಿತವಂತಹ. ಕೇವಲ ದೇವತೆಗಳು ಮಾತ್ರ ಮುಖ್ಯ ಪ್ರಾಣಾಂತರ್ಗದ ಭಗವಂತನನ್ನ ತಮ್ಮ ಕಾರ್ಯಸಿದ್ಧಿಗಾಗಿ ಉಪಾಸನೆ ಮಾಡಿದ್ದಲ್ಲ, ದೇವತೆಗಳು ಮಾತ್ರ ಅಲ್ಲ, ಕಿಂತು ಋಷಯೋಪಿ ಋಷಿಗಳು ಕೂಡ ಉಪಾಸನೆ ಮಾಡಿದರು. ಅದನ್ನು ಹೇಳುತ್ತಾರೆ, ತಸ್ಮಿನ್ ಮುಖ್ಯ ಪ್ರಾಣೇಹ ಅಂಗಿರಾ ನಾಮ ಋಷಿ ಉದ್ಗೀತಂ ಉಪಾಸ್ತೆ ಇತ್ಯರ್ಥ. ಅಂಗಿರಾ ಅಂತ ಋಷಿಗಳು ಆ ಮುಖ್ಯ ಪ್ರಾಣಾಂತರ್ಗತನಾಗಿ ಉದ್ಗೀತ ನಾಮಕ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ.
ನಂತರ ಅನ್ಯೇಚ ಮುನಯಃ ಉಪಾಸತೆ ಇತ್ಯಪಿ ಉಪರಕ್ಷತೆ, ಅನೇಕ ಋಷಿಗಳು ಈ ರೀತಿ ಉಪಾಸನೆ ಮಾಡುತ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಪ್ರಾಣೇ ಉದ್ಗೀತಂ ಉಪಾಸ್ಯ ಋಷಯ ನ ಕೇವಲ ಅಭೀಷ್ಟಸಿದ್ಧಿ ಮಾಪ್ತಃ ಕಿಂತು ಸ್ವಸ್ವ ನಾಮಾನಿ ಚ ಭೇಜಿರೇ ಇತಿ ಫಲವಾಕ್ಯಮಪ್ಯತ್ರ ಗಾಹ್ಯಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಾಣದೇವರಲ್ಲಿ ಉದ್ಗೀತ ನಾಮಕ ಭಗವಂತನ ಉಪಾಸನೆ ಮಾಡಿ ಆಯಾ ಋಷಿಗಳು ಅವರವರ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದದ್ದು ಮಾತ್ರ ಅಷ್ಟೇ ಅಲ್ಲ, ಅವರವರ ಹೆಸರುಗಳನ್ನೂ ಪಡೆದರು. ಆ ಹೆಸರುಗಳು ಕೂಡ ವಾಯುದೇವರಂತ ಯಾವ ಭಗವಂತನ ಉಪಾಸನೆ ಮಾಡಿದ್ದರಿಂದಲೇ ಬಂದದ್ದು. ಹೌದಾ, ಅದು ಹೇಗೆ ಅಂದು ಹೇಳ್ತಾ ಇದ್ದಾರೆ. ಅಂಗೀರಹ ಪ್ರಭೃತಿ ಮುನಿನಾಮಾನಿ ಮುಖ್ಯತೋ ವಾಯೋರೇವ ತತ್ಪದಾತ್ ಏಷಾಂ ನಾಮಾನಿ ಪ್ರಾಪ್ತಾನೀತಿ ಭಾವೇನ ಆಹ. ಅಂಗೀರ ಅಂಗೀರಸ ಮೊದಲಾದಂಥ ಹೆಸರುಗಳು ಯಾರದ್ದು ಅಂದರೆ ವಾಯುದೇವರದ್ದೇ. ಋಷಿಗಳ ಹೆಸರುಗಳೆಲ್ಲ ವಾಯುದೇವರದ್ದೇ. ವಾಯುದೇವರ ಅನುಗ್ರಹದಿಂದಲೇನೆ ಆ ಋಷಿಗಳಿಗೆ ಆಯಾ ಹೆಸರುಗಳು ಬಂದಿವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತಂ ಬೃಹಸ್ಪತಿ ಉದ್ಗೀತಂ ಉಪಾಸಾಂ ಚಕ್ರೇ, ಅಂಗಿರ ಉದ್ಗೀತಂ ಉಪಾಸಾಂ ಚಕ್ರೇ. ಎಲ್ಲರೂ ಹೇಳ್ತಾ ಬರ್ತಾ ಇದ್ದಾರೆ, ಯಾರ್ಯಾರು ಮಾಡಿದ್ರು. ಅಂಗೀರಾಹ ಅಂಗೀರಸರು ಎಂಬ ಋಷಿಗಳು ಉಪಾಸನೆ ಮಾಡಿ ಅಂಗೀರಸರು ಅಂತ ವಿಶೇಷವಾಗಿ ಹೆಸರನ್ನು ಪಡೆದರು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇವರು ಅಂಗೀರಸ ಅಂತ ವಾಯುದೇವರಿಗೆ ಯಾಕೆ ಹೆಸರು? ಅದು ವಾಯುದೇವರ ಹೆಸರು, ಆ ಹೆಸರೇ ಋಷಿಗಳಿಗೆ ಬಂತು ಅಂತ ಹೇಳ್ತಿರಲ್ವಾ. ಅಂದ್ರೆ ಯತ್ ಯಸ್ಮಾತ್ ಅಂಗಾನಾಂ ಸರ್ವ ಪ್ರಾಣಿ ಶರೀರಾಣಾಂ ರಸೋ ನಿಯಂತ. ಛಾಂದೋಗ್ಯದಲ್ಲಿ ಹೇಳಿದ್ದೆ, ಬೃಹದಾರಣ್ಯಕದಲ್ಲಿ ಬರುತ್ತೆ, ಬೃಹದಾರಣ್ಯಕದಲ್ಲಿ ಹೇಳಿದ್ದೆ, ಛಾಂದೋಗ್ಯದಲ್ಲೂ ಎಲ್ಲ ಕಡೆ ಒಂದೇ ರಸ ಓಡಾಡತಾ ಇರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲಾ ಪ್ರಾಣಿ ಶರೀರಗಳಿಗೆ ರಸ ನಿಯಂತ ನಿಯಮನ ಮಾಡತಕ್ಕಂಥವರು ಯಾರು? ವಾಯುದೇವರು. ಅದರಿಂದ ಅಂಗೀರಸ ಅಂತವರಿಗೆ ಹೆಸರು. ನಂತರ ಇವಂ ದೇವಾಪಿ ಪ್ರಾಣೇ ಉದ್ಗೀತೋಪಾಸನೆಯ ತಸ್ವ ನಾಮಾನಿ ಭೇಜಿರೆ. ಆ ಋಷಿಗಳು ಹೇಗೆ ತಮ್ಮ ತಮ್ಮ ಹೆಸರನ್ನು ಪಡೆದರೋ ಹಾಗೆ ದೇವತೆಗಳು ಕೂಡ ಮುಖ್ಯ ಪ್ರಾಣಾಂತರ್ಗತ ಭಗವಂತನನ್ನು ಉಪಾಸನೆ ಮಾಡಿ ತಮ್ಮ ತಮ್ಮ ಸ್ಥಾನಗಳನ್ನು ಪಡೆದರು, ಹಾಗೆ ತಮ್ಮ ತಮ್ಮ ಹೆಸರುಗಳನ್ನು ಪಡೆದರು. ಅದು ಹೇಳ್ತಾ ಇದ್ದಾರೆ ತಮ್ ಬೃಹಸ್ಪತಿ ರೀತಿ, ಅದನ್ನೇ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏ ತಮು ಏವ ಬೃಹಸ್ಪತಿ ಮನ್ಯಂತೆ ತಂ ಹಂ ಬೃಹಸ್ಪತಿ ಉದ್ಗೀತಮುಪಾಸಾಂ ಚಕ್ರೇ ವಾಘಿ ಬೃಹತಿ ತಸ್ಯಾಹ ಏಷ ಪತಿಸ್ತೇನ. ಬೃಹಸ್ಪತ್ಯಾಚಾರ್ಯರು ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಉಪಾಸನೆ ಮಾಡಿ ತಮಗೆ ಬೃಹಸ್ಪತಿ ಎಂಬ ಹೆಸರು ಪಡೆದರು. ಆ ಹೆಸರು ವಾಯುದೇವರದ್ದೇ. ಆ ಹೆಸರು ಪಡೆಯೋದು ಅಂದ್ರೆ ವಾಯುದೇವರ ಸನ್ನಿಧಾನ ಇವರಲ್ಲಿ ಜಾಸ್ತಿ ಆಯಿತು, ಅದಕ್ಕೆ ಆ ಹೆಸರು ವಾಯುದೇವರಿಗೆ ಅಲ್ಲಿರೋ ವಾಯುದೇವರಿಗೆ ಬಂತು. ಬೃಹಸ್ಪತಿ ಅಂತ ವಾಯುದೇವರಿಗೆ ಯಾಕೆ ಹೆಸರು ಅಂದ್ರೆ ಬೃಹತಿ ಅಂತ ಯಾರಿಗೆ ಹೆಸರು? ವಾಕಿ ಬೃಹತಿ, ಭಾರತೀ ದೇವಿಗೆ ಬೃಹತಿ ಅಂತ ಹೆಸರು. ಆಕೆಗೆ ಪತಿಯಾದ್ದರಿಂದ ಬೃಹಸ್ಪತಿ ಅಂತ ಯಾರಿಗೆ? ನಮ್ಮ ವಾಯುದೇವರಿಗೆ ಹೆಸರು. ನಂತರ ಮುಂದೆ ಹೇಳ್ತಾ ಇದ್ದಾರೆ ಆಸ್ಯಾನ್ ಮುಖಾ ದಯತೆ ಗಚ್ಚತಿ ದಾಲ್ಭ್ಯಪುತ್ರ ಬಕೋ ನಾಮ ಮುನಿ ತಂ ಉಕ್ತ ಮಹಿಮಯುಕ್ತ ಪ್ರಾಣಂ ವಿದಾಂಚಕಾರ ಜ್ಞಾತವಾನ್. ಇಲ್ಲಿ ಹೇಳ್ತಾ ಇದ್ದಾರೆ ಏತಮುವ ಅಯಾಸ್ಯಂ ಮನ್ಯಂತೆ. ವಾಯುದೇವರನ್ನೇ ಅಯಾಸ್ಯ ಅಂತ ತಿಳ್ಕೊಳ್ಳುತ್ತಾರೆ. ಯಾಕೆ ಅಸ್ಯಾತಿ ಯತಯತೆ ತೇನ ಅಂತ ಹೇಳ್ತಾ ಇದ್ದಾರೆ. ಮುಖ ಎಲ್ಲರ ಮುಖದಲ್ಲಿ ವಾಯುದೇವರಿರ್ತಾರೆ, ಆ ಮುಖದಲ್ಲೇ ಇದ್ದುಕೊಂಡು ಎಲ್ಲವನ್ನು ನಿಯಮನ ಮಾಡುತ್ತಾರದ್ದರಿಂದ ವಾಯುದೇವರಿಗೆ ಅಯಾಸ್ಯ ಅಂತ ಹೆಸರು. ಆ ಹೆಸರೇ ಇನ್ನೊಬ್ಬ ಋಷಿಗಳಿಗೆ ಬಂದಿದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ತಂ ಹಬಕೋ ದಾಲ್ಭ್ಯೋ ವಿದಾಂಚಕಾರ.
ದಲ್ಭ ದಾಲ್ಭ್ಯ ಅಂತ, ದಲ್ಭ ಎಂಬ ಋಷಿ, ಅವರ ಮಕ್ಕಳು ದಾಲ್ಭ್ಯರು, ಅವರ ಹೆಸರೇನು ಬತ ಅಂತ. ಅವರು ಮುಖ್ಯಪ್ರಾಣ ದೇವರನ್ನ ಚೆನ್ನಾಗಿ ತಿಳ್ಕೊಂಡಯ್ಯ. ಇದ್ಯಾಕೆ ವಾಯುದೇವರನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು, ಅವರು ತಿಳ್ಕೊಂಡ್ರು ಇವರು ತಿಳ್ಕೊಂಡ್ರು ಅಂತ ಈ ಬೇರೆಯವರ ಪರಿಚಯ ನಮಗ್ಯಾಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಲ್ಲ, ಭಗವಂತ ಜ್ಞಾನಿಗಳ ಮೂಲಕ ಇಂಥ ಉಪಾಸನೆ ಮಾಡಿಸಿದ ಅಂತ ನಮಗೆ ಗೊತ್ತಾದರೆ ನಾವು ಮಾಡುತ್ತೇವೆ. ಸಾಕ್ಷಾತ್ತಾಗಿ ನಾವು ಮಾಡೋದು ಬೇರೆ, ನಮ್ಮ ಹಿರಿಯರು ಮಾಡಿದ್ದನ್ನು ಮಾಡೋದು ಬೇರೆ, ಸುಲಭವಾಗಿ ಬಿಡುತ್ತೆ ಅಂತ ನಂತರ ಮುಂದೆ ಹೇಳ್ತಾ ಇದ್ದಾರೆ. ಸಹ ನೈಮಿಷೀಯಾನಾಮುದ್ಗಾತ ಬಭೂವ ಸಹಸ್ಮೈಭ್ಯ ಕಾಮಾನಾಗಾಯತಿ ಆಗಾತಃ ವೈ ಕಾಮಾನಾಂ ಭವತಿ ಯೇತದೇವಂ ವಿದ್ವಾನ್ ಅಕ್ಷರಮುದ್ಗೀತಮುಪಾಸ್ತೆ ಇತ್ಯಧ್ಯಾತ್ಮಂ. ಪ್ರಾಣದೇವರ ಅಂತರ್ಯಾಮಿ ಉದ್ಗೀತನನ್ನು ಉಪಾಸನೆ ಮಾಡುತ್ತಾ ಪ್ರಾಣದೇವರ ಮಹಿಮೆಯನ್ನು ಚೆನ್ನಾಗಿ ತಿಳ್ಕೊಂಡವ ಒಬ್ಬರು ಯಾರು ಅಂದ್ರೆ ಬಕ ಎಂಬ ಋಷಿ. ಬಕ ತುಂಬಾ ಜನಕ್ಕಿದೆ ಹೆಸರು, ಅಸುರನಿಗೂ ಇದೆ ಬಕಾಸುರ ಅಂತ ಹೆಸರಿದೆ. ಅದರಿಂದ ಬಕ ಅಂದುಕೊಳ್ಳಿ, ಅವರೇನು ತಿಳ್ಕೊಳ್ಬೇಡಿ. ಇಲ್ಲಿ ಬಕ ಎಂಬ ಋಷಿ, ಅವರು ದಲ್ಭ ಎಂಬ ಋಷಿಯ ಮಗ, ಆದ್ದರಿಂದ ಅವರನ್ನ ದಾಲ್ಭ್ಯ ಅಂತರೂ ಕರೀತಾರೆ. ಬಕ ಎಂಬ ಋಷಿಯನ್ನ ದಾಲ್ಭ್ಯ ಅಂತರೂ ಕರೀತಾರೆ. ಅಸಪ್ರಾಣಜ್ಞಾನಿ ಬಕಃ, ಮುಖ್ಯಪ್ರಾಣದೇವರ ಮಹಿಮಾ ಗೊತ್ತಿರತಕ್ಕಂಥ ಆ ಬಕ ಎಂಬ ಋಷಿಗಳು, ಅವರೇನಾದರೂ ನೈಮಿಷೀಯಾನಾಮುದ್ಗಾತ ಬಭೂವ, ನೈಮಿಷಾರಣ್ಯ ವಾಸಿಗಳಾದಂತಹ ಋಷಿಗಳಿಗೆಲ್ಲ ಉದ್ಗಾತರು ಆದರಂತೆ, ಅಂದ್ರೆ ಒಳ್ಳೆ ಉದ್ಗಾನ ಮಾಡೋದು ಶುರು ಮಾಡಿದರಂತೆ. ಸಹೈಭ್ಯ ಕಾಮಾನ್ ಕಾಮಿತಾನ್ ಅಗಾಯತ ಗಾನೇನ ಪ್ರಾಪಿತವಾನ್. ಆ ಉದ್ಗಾನವನ್ನ ಮಾಡತಾ ಮಾಡತಾ ಮುಖ್ಯ ಪ್ರಾಣದೇವರ ಅಂತರ್ಯಾಮಿ ಭಗವಂತನ ಚಿಂತನೆ ಮಾಡುತ್ತಾ ನೈಮಿಷಾರಣ್ಯ ವಾಸಿಗಳಾಗಿರತಕ್ಕಂಥ ಎಲ್ಲರಿಗೂ ಅವರವರ ಇಷ್ಟಾರ್ಥ ಸಿದ್ಧಿ ಆಗುವಂತೆ ಮಾಡಿಬಿಟ್ಟ. ಇಷ್ಟು ಯಜ್ಞ ನಡೆಯುವಾಗ ಯಾರು ಗಾನವನ್ನ ಆ ರುಕ್ಕಿನ ಸಾಮ ಗಾನವನ್ನು ಮಾಡುತ್ತಾರೋ ಅವರನ್ನ ಉದ್ಗಾತೃ, ಆ ಮಾಡುವ ಗಾನವನ್ನ ಉದ್ಗಾನ ಅಂತಾರೆ. ಅಂಥ ಉದ್ಗಾನ ಯಾರು ಮಾಡುತ್ತಾರೆ ಅಂಥ ಉದ್ಗಾನದಿಂದ ಏನಾಗುತ್ತೆ ಅಂದರೆ ವಿಶೇಷವಾದ ಯಜಮಾನನಿಗೆ ಎಲ್ಲರಿಗೂ ಕೂಡ ಫಲಪ್ರಾಪ್ತಿಯಾಗುತ್ತೆ. ಅಂಥ ಫಲಪ್ರಾಪ್ತಿ ಈ ಬಕ ಎಂಬ ಋಷಿಗಳಿಂದ ಎಲ್ಲರಿಗೂ ಆಯಿತಂತೆ. ಅತಃ ಕಾರಣಾತ್ ಯಯೇವಂ ಪ್ರಾಣ ಮಹಾತ್ಮ್ಯಂ ತಥೋ ಅತಿ ಮಹಾತ್ಮ್ಯಂ ಚ ಹೇರೇ ವಿದ್ವಾನ್ ಅಕ್ಷರಂ ಉದ್ಗೀತಂ ಹರಿಮುಪಾಸ್ತೆ ಸ ಕಾಮಾನಾಂ ಆಗಾತಾ ಭವತಿ ಗಾನೇನ ಕಾಮಿತ ಪ್ರಾಪ್ತಾ ಭವತಿ. ಯಾರಾದರೆ ಈ ರೀತಿ ಪ್ರಾಣದೇವರ ಮಹಾತ್ಮ್ಯವನ್ನ ಚೆನ್ನಾಗಿ ತಿಳಿಸಿಕೊಂಡು ಉದ್ಗೀತ ನಾಮಕ ಭಗವಂತನ ಉಪಾಸನೆ ಮಾಡುತ್ತಾರೋ, ಅವರು ಏನೇನು ಗಾನ ಮಾಡುತ್ತಾರೋ, ಗಾನ ಅಂದ್ರೆ ಸ್ವಾಮಿ ಇಂಥ ಇಂಥದ್ದು ಕೊಡು ಅನುಗ್ರಹ ಮಾಡು ಅಂತ, ಆ ಎಲ್ಲಾ ಇಷ್ಟಾರ್ಥ ಪ್ರಾಪ್ತಿ ಅವರಿಗೆ ಸಿಗುತ್ತೆ. ಸರಿ, ನಂಬರಿಗೆ ಬನ್ನಿ, ನಾವೇನು ಮಾಡಬೇಕು ಹೇಳಿ. ನಾವು ನಮ್ಮ ಒಳಗೆ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರ ಒಳಗಿರತಕ್ಕಂಥ ಭಗವಂತ ಉದ್ಗೀತ ನಾಮಕ ಭಗವಂತನನ್ನ ನಿತ್ಯವೂ ಸ್ಮರಣೆ ಮಾಡತಕ್ಕಂಥವರಾದರೆ ನಾವು ಮಾಡಿದ ಉದ್ಗಾನ, ಉದ್ಗಾನ ಅಂದ್ರೆ ಭಗವಂತನ ಸ್ತೋತ್ರಾದಿಗಳು, ಭಗವಂತ ಉದ್ಧಾರ ಮಾಡಯ್ಯ, ನಮಗಿದು ಒಳ್ಳೆ ಸಾಧನೆ ಮಾಡಿಸು, ಒಳ್ಳೆ ನಿರಂತರ ಸಾಧನೆ ನಡೆಯಬೇಕು, ಚೂರು ಚೂರು ಬಿಟ್ಟು ಬಿಟ್ಟು ಸಾಧನೆ ನಡೀಬಾರದು, ಸದಾ ಏಕಪ್ರಕಾರದ ಸಾಧನೆ, ಜ್ಞಾನ ಜಾಸ್ತಿ ಆಗಬೇಕು ಅಂತ ನಾವೇನು ಪ್ರಾರ್ಥನೆಗಳು ಮಾಡುತ್ತೇವೆ ಅವೆಲ್ಲವನ್ನ ಪೂರ್ಣ ಮಾಡುತ್ತಾರೆ ವಾಯುದೇವರು. ಇತಿ ಅಧ್ಯಾತ್ಮಂ ದೇಹಸ್ಥ ಪ್ರಾಣಾದಿಗತ ಉದ್ಗೀತೋಪಾಸ್ತಿ ಮಹಾತ್ಮ್ಯಂ ನಿರೂಪಿತಂ. ಒಟ್ಟಾರೆ ಎಲ್ಲಿರುವ ಭಗವಂತನ ಉಪಾಸನ ಹೇಳಿದ್ದು ಅಂದ್ರೆ ಹೇಳ್ತಾ ಇದ್ದಾರೆ, ದೇಹಸ್ಥ ಈ ಶರೀರದೊಳಗಿರತಕ್ಕಂಥ ಮುಖ್ಯ ಪ್ರಾಣಾಂತರ್ಗತ ಉದ್ಗೀತ ನಾಮಕ ಭಗವಂತ ಬಿಂಬಮೂರ್ತಿ ಅಂತರ್ಥ. ಹೃದಯದಲ್ಲಿರುವ ಬಿಂಬಮೂರ್ತಿಯ
ಅದನ್ನೇ ರಾಯರು ಮೊದಲು ಮೊದಲು ಹೇಳ್ತಾ ಬಂದರು. ಓಂ ಅಂದರೆ ಓಂಕಾರ ಪ್ರತಿಪಾದನೆ ಉದ್ಗೀತ ಅಂದರು. ಅದು ಹೇಳೋ ಕಾಲಕ್ಕೆ ಓಂ ಅಂದರೆ ಎಲ್ಲರೂ ಕೂಡ ಯಾವುದಾದರೂ ಕಾರ್ಯ ಮಾಡಬೇಕಾದರೆ ಮಾಡಲ ಅಂತ ಕೇಳಿದಾಗ ಮಾಡಿ ಅಂತ ಅನುಜ್ಞಾ ಕೊಡುವ ಅಕ್ಷರವೇ ಓಂಕಾರ. ಅವಾಗ ರಾಯರು ಹೇಳಿದರು, ನಾನಿಂಥ ಕಾರ್ಯ ಮಾಡಬೇಕು ಅಂತಿದ್ದೇನೆ, ನೀವು ಅನುಜ್ಞಾ ಕೊಡಿ. ಅಂದರೆ ನಿನ್ನ ಹೃದಯದಲ್ಲಿರುವ ಪ್ರಾಜ್ಞನಾಮಕ ಭಗವಂತ ಹೇಗೆ ಮಾಡಿಸ್ತಾನೋ ಹಾಗೆ ಮಾಡಯ್ಯ ಅಂತ ಆಶೀರ್ವಾದ ಮಾಡುತ್ತಾರೆ. ಅಷ್ಟರ್ಥ ಓಂ ಅಂತ ಹೇಳುತ್ತಾರೆ. ಹಾಗಾದರೆ ಓಂಕಾರ ಯಾರು, ಉದ್ಗೀತ ಯಾರು? ಹೃದಯಸ್ಥ ಪ್ರಾಜ್ಞ, ಅವನೇ ಬಿಂಬ ಅಂತ ಕರೆದರು. ಹೃದಯದಲ್ಲಿರತಕ್ಕಂಥ ಮುಖ್ಯ ಪ್ರಾಣಾಂತರ್ಗತ ಪ್ರಾಜ್ಞನಾಮಕ ಬಿಂಬಮೂರ್ತಿಯ ನಿರೂಪಣೆ, ಅವನ ಚಿಂತನೆ ಮಾಡಿದರೆ ಬರತಕ್ಕಂಥ ಫಲವನ್ನ ಇಲ್ಲಿ ನಿರೂಪಣೆ ಮಾಡಿಕೊಟ್ರು. ಇನ್ನ ಈ ದ್ವಿತೀಯ ಖಂಡದ ಅರ್ಥವನ್ನ ಆಚಾರ್ಯರು ಒಂದು ಪ್ರಾಧಾನ್ಯ ಎಂಬ ಗ್ರಂಥದ ಪ್ರಮಾಣವನ್ನು ಉದಾಹರಿಸಿ ಸ್ಪಷ್ಟೀಕರಣ ಮಾಡುತ್ತಾರೆ, ಅದಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಸ್ಮಾತ್ ವಾಯೌ ಸ್ಮೃತೋ ವಿಷ್ಣು ವಾಯೋ ಮುಖ್ಯತೆಯ ಅಖಿಲಾತ್ ಸ್ವಸ್ಯ ಮುಖ್ಯತೆಯ ತಸ್ಮಾತ್ ಪರಾಂ ತುಷ್ಟಿಂ ಗಮಿಷ್ಯತಿ. ಇಲ್ಲಿ ಹೇಳ್ತಾ ಇದ್ದಾರೆ, ವಾಯುದೇವರಲ್ಲಿ ಸ್ಮೃತೋ ವಿಷ್ಣು, ವಾಯುದೇವರೇ ಮುಖ್ಯ ಅಂತಿಟ್ಟುಕೊಂಡು ಅವರೊಳಗೆ ವಿಶೇಷವಾಗಿ ಮುಖ್ಯನಾದವ ಶ್ರೀಹರಿ ಅಂತ ನೆನೆದರೆ ಮಾತ್ರ ಪರಾಂ ತುಷ್ಟಿಂ ಗಮಿಷ್ಯತಿ, ಭಗವಂತನಿಗೆ ಅತ್ಯಂತ ಸಂತೋಷವಾಗುತ್ತೆ. ವಾಯುದೇವರು ಎಲ್ಲರಿಗಿಂತ ಉತ್ತಮರು, ಜೀವೋತ್ತಮರು, ಅವರೊಡಗೆ ಭಗವಂತ ಉತ್ತಮ ಅಂತ ತಿಳ್ಕೊಂಡ್ರೇನೆ ಭಗವಂತನಿಗೆ ಪ್ರೀತಿಯಾಗುತ್ತೆ. ತಥೋ ವಿಚಾರ್ಯ ಸಕಲೈ ದೇವೈ ಪ್ರಾಣೇ ಜನಾರ್ದನ ಉಪಾಸಿತ ದೈತ್ಯ ಜಯ ಕಾರಣಾತ್ ಪಾಪವರ್ಜಿತೆ. ಅದಕ್ಕೆ ದೇವತೆಗಳೆಲ್ಲರೂ ಚೆನ್ನಾಗಿ ವಿಚಾರ ಮಾಡಿದರಂತೆ, ಅಂದರೆ ಚರ್ಚೆ ಮಾಡಿದರು, ನಾವು ಹೇಗೆ ಮಾಡಿದರೆ ದೈತ್ಯರ ಮೇಲೆ ನಾವು ದೈತ್ಯರ ದಾಳಿಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಅವರು ಚೆನ್ನಾಗಿ ವಿಚಾರಣೆ ಮಾಡಿ ದೈತ್ಯರು ಯಾರನ್ನಾದರೂ ಧ್ವಂಸ ಮಾಡಬೇಕಾದರೆ ಅವರಿಗೆ ಒಂದು ಲೋಪ ಇರಬೇಕು, ಲೂಪ್ ಹೋಲ್ ಇರಬೇಕು. ಯಾರನ್ನಾದರೂ ದೈತ್ಯರು ಧ್ವಂಸ ಮಾಡಬೇಕಾದರೆ, ಅವರ ಉಪಾಸನೆಯನ್ನು ಧ್ವಂಸ ಮಾಡಬೇಕಾದರೆ ಯಾರನ್ನು ಧ್ವಂಸ ಮಾಡಲಿಕ್ಕೆ ಹೋಗ್ತಾರೋ ಆ ವ್ಯಕ್ತಿಯಲ್ಲಿ ಲೂಪ್ ಹೋಲ್ ಇರಬೇಕು, ಯಾವುದೋ ಒಂದು ಲೋಪ. ಅದು ಯಾವುದು? ಪಾಪ. ಪಾಪ ಇದ್ರೆ ದೈತ್ಯರು ಧ್ವಂಸ ಮಾಡ್ತಾರೆ. ಮತ್ತೆ ಇವಾಗ ಉಪಾಸನೆ ಧ್ವಂಸ ಆಗಬಾರದು ಅಂತಾದರೆ ಪಾಪವಿಲ್ಲದ ವ್ಯಕ್ತಿ ಬೇಕು, ಪಾಪ ಚೂರು ಇಲ್ಲ, ಅದರ ಗಂಧವೂ ಇರಬಾರದು. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಪವರ್ಜಿತೇ ಪ್ರಾಣೇ ಉಪಾಸಿತ. ಹಾಗಾದರೆ ವಾಯುದೇವರ ಚಿಂತನೆ ಹೇಗೆ? ಪಾಪರಹಿತರು ಎಂಬ ಚಿಂತನೆ ಅವರೊಳಗೆ ಮುಖ್ಯ ಪ್ರಾಣ. ಆ ಜನಾರ್ದನನ್ನು ಉಪಾಸನೆ ಮಾಡಿದ್ದರಿಂದ ದೈತ್ಯ ಜಯ ಕಾರಣ, ದೈತ್ಯರಲ್ಲಿ ದೈತ್ಯರ ಮೇಲೆ ದೇವತೆಗಳಿಗೆ ಜಯ ಬಂತು. ವಾಯುಪುತ್ರಂಚ ನಾಸಿಕ್ಯಂ ಅಗ್ನಿಂ ವಾಗಾತ್ಮಕಂ ತಥಾ ಸ್ವಮಂ ಶ್ರೋತ್ರಾತ್ಮಕಂ ಚೈವ ಸೂರ್ಯಂ ಚಕ್ಷುಸ್ವರೂಪಿಣಂ ರುದ್ರಂ ಮನಸ್ವರೂಪಂ ಚ ಶೇಷಂ ಚ ಅಹಂ ಸ್ವರೂಪಿಣಂ ಚಿತ್ತಾತ್ಮಕಂ ಚ ಗರುಡಂ ಪಾಪೇನ ವಿವಿಧಸುರಾನ್. ವಾಯುಪುತ್ರನಾಗಿರತಕ್ಕಂಥ ನಾಸಿಕ್ಯವಾಯು, ಅಗ್ನಿ, ಸೋಮ, ಸೂರ್ಯ ಅವರೆಲ್ಲರೂ ಎಂಥವರು? ಆಯಾ ಇಂದ್ರಿಯ ನಿಯಾಮಕರಾಗಿದ್ದರು. ರುದ್ರದೇವರು ಮನೋಭಿಮಾನಿಗಳು, ಶೇಷ ಅಹಂಕಾರ ಸ್ವರೂಪಿ, ಚಿತ್ತಾತ್ಮಕ ಗರುಡ. ಈ ರೀತಿಯಾಗಿ ಇವರೆಲ್ಲರನ್ನ ಪಾಪೇನ ವಿವಿಧುಹು ಸುರಾನ್, ಪಾಪದಿಂದ ಎಲ್ಲರನ್ನು ಧ್ವಂಸ ಮಾಡಿದರು. ಯಾರು? ದೈತ್ಯರು. ಅಂಥ ಕಾಲಕ್ಕೆ ಅಸುರೈಹಿ ಅಸುರಾಹ ತೈರ್ಯತೋ ವಿದ್ಧ ತಸ್ಮಾತ್ತೇ ದೋಷಯೋಗಿನಃ. ಅದಕ್ಕೆ ಹೇಳ್ತಾ ಇದ್ದಾರೆ, ಇವರಿಗೆ ವಿಶೇಷವಾಗಿರತಕ್ಕಂಥ ದೈತ್ಯರ ದಾಳಿ ಬಂದದ್ದರಿಂದ, ಪಾಪದ ಹೊಡೆತ ಇರೋದರಿಂದ ಇವರು ಯೋಗಿಗಳೇ, ಆದರೆ ದೋಷಯೋಗಿಗಳು. ದೋಷ ಇರತಕ್ಕಂಥ ಯೋಗಿಗಳು ದೋಷಯೋಗಿಗಳು. ಯಾರು? ರುಜುಗಣಸ್ಥರಲ್ಲದೇ ಇರುವಂಥವರು.
ಮುಖ್ಯವಾಯೌ ಯದಾ ದೇವಾಹ ಶರೀರಸ್ಥೇ ಚ ಸೂರ್ಯಗೆ ವಿಷ್ಣು ಉದ್ಗೀತ ನಾಮಾನಂ ತದಾತಂ ತಂ ಚ ವಿದದ್ವಸುಹು. ಮುಖ್ಯ ವಾಯುವಿನಲ್ಲಿ ಅಂದ್ರೆ ಪ್ರಾಣದೇವರಲ್ಲಿ ದೇವರುಪಾಸನೆ ಮಾಡಿದರು ಉದ್ಗೀತ ನಾಮಕ ಭಗವಂತನನ್ನ. ಎಲ್ಲಿ? ಶರೀರಸ್ಥೇ ಚ ಸೂರ್ಯಗೆ, ಶರೀರದಲ್ಲಿರುವ ಮುಖ್ಯ ಪ್ರಾಣನಲ್ಲಿ ಉದ್ಗೀತ ನಾಮಕ ಭಗವಂತನನ್ನ, ಸೂರ್ಯನೊಳಗಿರುವ ವಾಯುದೇವರಲ್ಲಿ ಉದ್ಗೀತ ನಾಮಕ ಭಗವಂತನನ್ನ, ಇವು ಎರಡೂ ಕಡೆ ಸೂರ್ಯಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಸೂರ್ಯಗತ ವಾಯುದೇವರಲ್ಲಿ ಉದ್ಗೀತನನ್ನ, ಶರೀರದಲ್ಲಿರುವ ವಾಯುದೇವರಲ್ಲಿ ಉದ್ಗೀತನನ್ನ ಉಪಾಸನೆ ಮಾಡಿದರು. ಅವಾಗ ದೈತ್ಯರೆಲ್ಲರೂ ಬಂದು ಧ್ವಂಸ ಮಾಡಲಿಕ್ಕೆ ಹೋದರೆ ಯದಾ ವಿದ್ವಸು ಪ್ರಾಣಂ ವಿದ್ವಸ್ತಾಸ್ತೆ ತದಾಸುರಾಹ ಅಖಣ್ಯಶ್ಮಾನಮಾತ್ಮೇವಾಪ್ಯ ಲೋಷ್ಟೋ ವಿಧ್ವಂಸತೆ ಯಥ. ಆ ಪ್ರಮಾಣವನ್ನೇ ಕೊಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಆ ದೈತ್ಯರೆಲ್ಲ ಪುಡಿ ಪುಡಿ ಆಗಿ ಹೋದರೂ ಬಂಡೆಗಲ್ಲನ್ನು ಹೊಡೆದಂಥ ಯಾವುದು ಮಣ್ಣಿನ ಹೆಂಡೆಯಂತೆ. ಪ್ರತಿಮಾಂ ಪ್ರೇಯಸೀಂ ಪ್ರಾಪ್ಯ ವಿಷ್ಣೋ ಪ್ರಾಣಂ ತಥಾಸುರಾಹ ತಸ್ಮಾತ್ ಆದಿತ್ಯ ಸಂಸ್ಥೇವ ಶರೀರಸ್ಥೇವಾ ಅನಿಲೇ ಬಲಜ್ಞಾನಾತ್ಮಕೇ ದಿವ್ಯಾಕೃತಿ ಅತ್ಯುಜ್ವಲಾತ್ಮನಿ ಸರ್ವದೇವೋತ್ತಮಂ ವಿಷ್ಣು ಉಪಾಸೀತ ತದೋದಿಕಂ. ಅದಕ್ಕೆ ನಿರ್ಣಯ ಕೊಡತಾ ಇದ್ದಾರೆ. ಆದ್ದರಿಂದ ಸೂರ್ಯನಲ್ಲಾಗಲಿ ಶರೀರದಲ್ಲಾಗಲಿ ಅಂದ್ರೆ ಹೃದಯದಲ್ಲಾಗಲಿ ಅಗ್ನಿಯಲ್ಲಾಗಲಿ ಬಲಜ್ಞಾನಾತ್ಮಕವಾದ ದಿವ್ಯಾಕೃತಿ ಅತ್ಯುಜ್ವಲಾತ್ಮನಿ ದಿವ್ಯವಾದ ಉಜ್ವಲವಾದ ಪ್ರಕಾಶದಿಂದ ಕೂಡಿರತಕ್ಕಂಥ ಮುಖ್ಯ ಪ್ರಾಣನಲ್ಲಿ ಸರ್ವದೇವೋತ್ತಮಂ ವಿಷ್ಣು ಉಪಾಸೀತ ಆ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಎರಡನೆಯ ಖಂಡವನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ನಂತರ ತೃತೀಯ ಖಂಡ. ಇಲ್ಲಿ ಮೊದಲನೇದು ಯಾವುದು ಬಂತು ಅಂದರೆ ದ್ವಿತೀಯ ಖಂಡದಲ್ಲಿ ಏನು ಬಂತು ಅಂದರೆ ಶರೀರದಲ್ಲಿ ಅಧ್ಯಾತ್ಮದಲ್ಲಿ ಉದ್ಗೀತ ಉಪಾಸನೆ, ಶರೀರದೊಳಗೆ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿಯ ಉಪಾಸನೆಯಿಂದ ದೈತ್ಯರು ಒಳಗಿರುವ ದೈತ್ಯರ ಕಾಟ ಧ್ವಂಸ. ಹೊರಗಿಂದ ಶರೀರದಲ್ಲಿ ಉಪಾಸನೆ ಮಾಡತಕ್ಕಂಥ ಜೀವರಾಶಿಗಳ ಮೇಲೆ ದೈತ್ಯರು ನಡೆಸುವ ದಾಳಿ ಧ್ವಂಸ ಆಗಿ ಬಿಡುತ್ತೆ ಎಂಬುದನ್ನು ತಿಳಿಸಿಕೊಟ್ಟು ನಂತರ ಅಧಿದೈವದಲ್ಲಿ ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತ ಮೂರಿವೆ. ಆದ್ದರಿಂದ ಅಧಿದೈವದಲ್ಲಿ ಮುಖ್ಯ ಪ್ರಾಣನಲ್ಲಿ ಭಗವಂತನ ಉಪಾಸನೆ ಹೇಗೆ ಅಂತ ಮೂರನ್ನು ತಿಳಿಸಿಕೊಡುತ್ತಾ ಬರುತ್ತಾರೆ. ಅಥ ಅಧಿದೈವತಂ ಯೇ ವಾಸೌತ ಪತಿತಮುದ್ಗೀತಮುಪಾಸೀತ ಉದ್ಯನ್ವಾ ಯೇಷ ಪ್ರಜಾಭ್ಯ ಉದ್ಗಾಯತಿ ಉದ್ಯಂತಮೋ ಭಯಮಪಹಂತಿ ಅಪಹಂತಾಹ ವೈ ಉಭಯಸ್ಯ ತಮಸೋ ಭವತಿ ಏವಂ ವೇದ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಅಥ ಆಧ್ಯಾತ್ಮ ಉದ್ಗೀತ ಉಪಾಸ್ತ್ಯುಕ್ತನ ಉಕ್ತಿ ಅನಂತರಂ ಅಧಿದೈವತ ಗತ ಉದ್ಗೀತೋಪಾಸ್ತಿ ರುಚ್ಯತೆ ಇತ್ಯರ್ಥ. ಅಥ ಅಂದ್ರು ಅಂದ್ರೆ ಅನಂತರ ಅಂದ್ರು. ಏನಂತರ? ಆಧ್ಯಾತ್ಮ ಅಧಿ ಆತ್ಮ ಶರೀರದೊಳಗಿರತಕ್ಕಂಥ ಭಗವಂತನ ಉಪಾಸನ ಮುಖ್ಯ ಪ್ರಾಣಾಂತರ್ಗತ ಭಗವಂತನ ಉಪಾಸನೆಯನ್ನು ಹೇಳಿದ ಮೇಲೆ ಅಧಿದೈವದಲ್ಲಿರತಕ್ಕಂಥ ಮುಖ್ಯ ಪ್ರಾಣಾಂತರ್ಗತ ದೇವರುಪಾಸನೆ ಹೇಳುತ್ತಾರೆ. ಯಯೇ ವಾಸೌ ಸೂರ್ಯಮಂಡಲಸ್ಥೋ ವಾಯುಸ್ತಪತಿ ಪ್ರಕಾಶತೆ ತಂ ಅಸ್ಮಿನ್ ಉದ್ಗೀತಂ ಹರಿಮುಪಾಸೀತ. ಯೇ ವಾಸೌ ತಪತಿ ತಮುದ್ಗೀತಮುಪಾಸೀತ. ಹೇಳ್ತಾರೆ ಯಾರಾದರೆ ಸೂರ್ಯಮಂಡಲದಲ್ಲಿದ್ದುಕೊಂಡು ಎಲ್ಲಾ ಜೀವರಾಶಿಗಳಿಗೆ ತಾಪವನ್ನ ಕೊಡ್ತಿದ್ದಾರೋ. ಯಾರು? ವಾಯುದೇವರು. ಸೂರ್ಯದೇವರಿಗೆ ಸ್ವಯಂ ಅಷ್ಟು ತಾಪ ಕೊಡುವ ಶಕ್ತಿ ಇಲ್ಲ, ವಾಯುದೇವರಿಗೆ ಅಷ್ಟಿದೆ. ಅದಕ್ಕೆ ಸೂರ್ಯದೇವರೊಳಗಿದ್ದುಕೊಂಡು ಎಲ್ಲಾ ಪ್ರಕಾಶವನ್ನ ಕೊಡತಾರೋ ಅಂಥ ಆ ವಾಯುದೇವರೊಳಗೆ ತಸ್ಮಿನ್ ಉದ್ಗೀತಂ ಹರಿಮುಪಾಸೀತ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿಯಲ್ಲೇ ಶ್ರೀಹರಿ ಹರಿಯನ್ನು ಸೂರ್ಯಮಂಡಲದಲ್ಲಿ ಉಪಾಸನೆ ಮಾಡಬೇಕು.
ಏಷಃ ಮುಖ್ಯವಾಯುಃ ಸ್ವತಃ ಉದಯಸ್ತಮಹಿಮ ಉದಯಸ್ತಮಯ ಹೀನೋಪಿ ಉದ್ಯನ್ಮಂಡಲ ಉದಯೇನ ಪ್ರಜಾಭ್ಯಃ ಉದ್ಯನ್ನಿವಸನ್ ಉದ್ಗಾಯತಿ. ಉದ್ಯನ್ಮಂಡಲ ದ್ವಾರೋ ಉದ್ಯನ್ನುಭಯಂ ತಮಃ ಬಾಹ್ಯಾಭ್ಯಂತರಂ ತಮೋಪಹಂತಿ. ಈ ಸೂರ್ಯಮಂಡಲಗತ ವಾಯುದೇವರೇನು ಮಾಡುತ್ತಾರೆ, ಉದ್ಯನ್ವಾ ಏಷ ಪ್ರಜಾಭ್ಯ ಉದ್ಗಾಯತಿ. ಸೂರ್ಯಮಂಡಲಕ್ಕೆ ಉದಯ ಇದೆ, ಅಸ್ತಮಾನ ಇದೆ, ಅಸ್ತಮಯ ಇದೆ. ಒಳಗಿರುವ ವಾಯುದೇವರಿಗೆ ಉದಯ ಅಸ್ತಮಾನಗಳಿಲ್ಲ, ಯಾವಾಗೂ ಇರ್ತಾರೆ, ಏಕಪ್ರಕಾರವಾಗಿರ್ತಾರೆ. ಆದ್ದರಿಂದ ಏನು ಮಾಡುತ್ತಾರೆ ಅಂದರೆ, ತಮಗೆ ಉದಯ ಆದ ಮೇಲೆ ಅಸ್ತಮಯ ಅಂತಿಲ್ಲದಿದ್ದರೂ ಸೂರ್ಯ ಮಂಡಲ ಉದಯ ಆಗುವಾಗ ಉದಯಿಸುವಂತೆ ಕಂಡು ವಾಯುದೇವರು ಏನು ಮಾಡುತ್ತಾರೆ ಅಂತ ಹೇಳುತ್ತಾರೆ, ಉದ್ಯನ್ನಿವಸನ್ ಉದ್ಗಾಯತಿ ಪ್ರಜಾಭ್ಯ ಹರಿಂ. ಆ ಎಲ್ಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂತ ಸೂರ್ಯಮಂಡಲದೊಳಗೆ ವಾಯುದೇವರಿದ್ದುಕೊಂಡು ಭಗವಂತನನ್ನ ಉದ್ಗಾನ ಮಾಡುತ್ತಾರೆ, ಸದಾ ದೇವರನ್ನ ಗಾನ ಮಾಡುತ್ತಾ ಬರುತ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಎಲ್ಲಾ ಜೀವರಾಶಿಗಳಿಗೆ ಸಜ್ಜೀವರಾಶಿಗಳಿಗೆ ಒಳ್ಳೆಯದಾಗುತ್ತೆ. ಎಲ್ಲಾ ಸಜ್ಜೀವರಾಶಿಗಳಿಗೆ ತಮ್ಮ ಗಾನದಿಂದ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ಸೂರ್ಯಮಂಡಲದಲ್ಲಿರತಕ್ಕಂಥ ಮುಖ್ಯ ಪ್ರಾಣ ದೇವರು ಉದಯಿಸುವ ಕಾಲಕ್ಕೆ ಆ ಭಗವಂತನನ್ನ ವಿಶೇಷವಾಗಿ ಗಾನವನ್ನು ಉದ್ಗಾನವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲ, ಉದ್ಯನ್ಮಂಡಲ ದ್ವಾರ ಉದ್ಯನ್ ಉಭಯಂ ತಮಃ, ಆ ಉದಯಿಸುವ ಸೂರ್ಯಮಂಡಲದ ಮೂಲಕ ತಾವು ಹೊರಗೆ ಬರ್ತಾ ಯಾರು ಮುಖ್ಯ ಪ್ರಾಣ ದೇವರು ಆ ಚಿಂತನೆ ಮಾಡತಕ್ಕಂಥವರ ಕತ್ತಲನ್ನ ಕಳೆಯುತ್ತಾರೆ. ಕತ್ತಲನ್ನ ಅಂದ್ರೆ ಬಾಹ್ಯ ಅಭ್ಯಂತರಂ ತಮಃ ಅಪಹಂತಿ, ಅಂದರೆ ಒಳಗಿನ ಹೊರಗಿನ ಎರಡೂ ಕತ್ತಲನ್ನ ಕತ್ತರಿಸಿ ಬಿಡುತ್ತಾರೆ ವಾಯುದೇವರು. ಹಾಗಾದರೆ ಇಲ್ಲಿ ಏನೇನು ಹೇಳುತ್ತಾ ಇದ್ದಾರೆ, ಹೊರಗಿನ ಸೂರ್ಯಮಂಡಲ ಅಲ್ಲಿರತಕ್ಕಂಥ ಭಗವಂತನ ಉಪಾಸನೆಯನ್ನ ಅಧಿದೈವಗತ ಉಪಾಸನ ಅಂತ ಕರೀತಾರೆ. ಆ ಹೊರಗಿನ ಸೂರ್ಯಮಂಡಲದಲ್ಲಿರುವ ವಾಯುದೇವರು, ಆ ವಾಯುದೇವರು ತಮ್ಮ ಒಳಗಿರುವ ಭಗವಂತನ ಉಪಾಸನೆಯನ್ನು ಸದಾ ಮಾಡುತ್ತಿರ್ತಾರೆ. ಸೂರ್ಯ ಮಂಡಲಕ್ಕೆ ಉದಯಾಸ್ತಮಾನಗಳಿರುತ್ತೆ, ಸೂರ್ಯ ವಾಯುದೇವರಿಗಿಲ್ಲ. ಸೂರ್ಯಮಂಡಲ ಉದಯಿಸುವ ಕಾಲಕ್ಕೆ ತಾವು ಉದಯಿಸುವಂತೆ ಕಂಡುಬಂದು ತಮ್ಮ ಒಳಗಿರತಕ್ಕಂಥ ಸೂರ್ಯಮಂಡಲದಲ್ಲಿರುವ ಭಗವಂತನನ್ನ ಉದ್ಗಾನ ಮಾಡುತ್ತಾರೆ. ಉದ್ಗಾನ ಮಾಡುವುದರ ಮೂಲಕ ಯಾರು ತಮ್ಮನ್ನು ಚಿಂತನೆ ಮಾಡುತ್ತಾರೋ, ಸೂರ್ಯಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಭಗವಂತನನ್ನು ಯಾರು ಚಿಂತನೆ ಮಾಡುತ್ತಾರೋ ಅಂಥವರ ಹೊರಗಿನ ಮತ್ತು ಒಳಗಿನ ಕತ್ತಲನ್ನು ನಾಶ ಮಾಡುತ್ತಾರೆ. ಇಷ್ಟು ಹೇಳಿ ಏವಂ ಅಪಹಂತಾಹ ವೈ ಉಭಯಸ್ಯ ತಮಸೋ ಭವತಿ ಏವಂ ವೇದ. ಏವಂ ಉಭಯತಮೋಹಂತೃತ್ವೇನ ಪ್ರಾಣಂ ವೇದ ಸ ಉಭಯಸ್ಯ ತಮಸೋ ಅಪಹಂತಾಹ ವೈ ಭವತಿ. ಯಾರಾದರೆ ಸೂರ್ಯಾಂತರ್ಗತ ಮುಖ್ಯ ಪ್ರಾಣದೇವರು ತಮ್ಮನ್ನು ಚಿಂತನೆ ಮಾಡತಕ್ಕಂಥವರಿಗೆ ಒಳಗಿನ ಹೊರಗಿನ ಕತ್ತಲನ್ನ ಕಳೆದು ಬಿಡುತ್ತಾರೆ ಮುಖ್ಯ ಪ್ರಾಣದೇವರು ಅಂತ ಯಾರು ತಿಳಿತಾರೋ ಅವರಿಗೂ ಕೂಡ ತಮ್ಮ ಒಳಗಿನ ಹೊರಗಿನ ಕತ್ತಲು ಹೊರಟು ಹೋಗುತ್ತೆ. ಹೊರಗಿನ ಕತ್ತಲು ಹೋಗುತ್ತೆ, ಒಳಗಿನ ಕತ್ತಲು ಹೋಗುವುದೇ ಕಷ್ಟ. ಅಲ್ಲಿ ನೋಡಿ, ಸೂರ್ಯ ಹೊರಗಿನ ಕತ್ತಲು ಮಾತ್ರ ಕಳೆಯುತ್ತಾನೆ. ಕೇವಲ ಸೂರ್ಯನನ್ನು ಮಾತ್ರ ಚಿಂತನೆ ಮಾಡಿದವರಿಗೆ ಹೊರಗಿನ ಕತ್ತಲು ಮಾತ್ರ ಹೋಗುತ್ತೆ. ಸೂರ್ಯಾಂತರ್ಗತ ಮುಖ್ಯ ಪ್ರಾಣ ಉಪಾಸನೆ ಮಾಡಿದರೆ, ಅಂತರ್ಗತ ಭಗವಂತನ ಉಪಾಸನೆ ಮಾಡಿದರೆ ಒಳಗಿನ ಕತ್ತಲೂ ಹೋಗಿಬಿಡುತ್ತೆ. ಇದು ವಿಶೇಷವಾದ ಚಿಂತನೆಯನ್ನು ಕೊಡತಾ ಇದ್ದಾರೆ. ನಂತರ ಸಮಾನವು ಏವಾಯಂ ಚಾಸೌ ಚ ಉಷ್ಣೋಯಮುಷ್ಣೋಸೌ ಸ್ವರ ಇತಿ ಮಮಾಚಕ್ಷತೆ ಸ್ವರ ಇತಿ ಪ್ರತ್ಯಾಸ್ವರ ಇತ್ಯಮುಂ ತಸ್ಮಾದ್ವಾ ಏತಮಿಮಮುಂ ಚ
ಉದ್ಗೀತಮುಪಾಸೀತ. ಸರಿ, ಶರೀರದಲ್ಲಿ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣಾಂತರ್ಗತ ಉದ್ಗೀತ ಯಾರು? ಪ್ರಾಜ್ಞನಾಮಕ ಭಗವಂತ. ಸೂರ್ಯಮಂಡಲ, ಸೂರ್ಯಮಂಡಲದಲ್ಲಿ ಮುಖ್ಯ ಪ್ರಾಣ, ಅಲ್ಲಿ ಉದ್ಗೀತ ನಾಮಕ ಭಗವಂತ, ಸವಿತ್ರನಾಮಕ ಲಕ್ಷ್ಮೀನಾರಾಯಣ. ಇಬ್ಬರನ್ನು ಉಪಾಸನೆ ಮಾಡಬೇಕಾ, ಒಬ್ಬರನ್ನು ಮಾಡಿದರೆ ಸಾಕ ಅಂತ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ಆಧ್ಯಾತ್ಮ ಅಧಿದೈವತ ಉದ್ಗೀತ ಉಪಾಸನೆಯೋರು ಮಧ್ಯೆ ಕಿಮುಪಾಸನಂ ಸಾಧು, ರಾಯರು ಪ್ರಶ್ನೆ ಮಾಡಿಕೊಳ್ತಾರೆ. ಆಧ್ಯಾತ್ಮ ಅಧಿದೈವತ, ಅಲ್ಲಿ ಉದ್ಗೀತೋಪಾಸನ ಇದೆಯಲ್ಲ, ಇದರ ಮಧ್ಯದಲ್ಲಿ ಕಿಮುಪಾಸನಂ ಸಾಧು, ಯಾವುದು ಮಾಡಿದರೆ ಒಳ್ಳೆಯದು? ಇತ್ತತಃ ದ್ವಯಮಪಿ ಸಮಾನಮಿತಿ ಭಾವೇನ, ಎರಡೂ ಸಮಾನವೇ ಆಗಿದೆ ಇತಿ ಭಾವೇನ ಉಭಯತ್ರ ಸ್ಥಿತ ವಾಯುವೋ ಉಷ್ಣತ್ವಾದಿನ ಸಾಮ್ಯಮಾಹ, ಎರಡೂ ಒಂದೇ, ಹಾಗಾದ್ರೆ ಯಾವುದೊಂದು ಸಾಕಲ್ಲ, ಎರಡರಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಎರಡು ಸಮಾನ ಅಂದ್ರು, ಹಾಗಾದ್ರೆ ಎರಡು ಮಾಡಲೇಬೇಕು ಅಂತ, ಎರಡು ಸಮಾನ ಆದ ಕಾಲಕ್ಕೆ ಎರಡು ಯಾಕೆ, ಒಂದು ಸಾಕಲ್ವಾ ಅಂದ್ರೆ ಎರಡನ್ನು ಅವಶ್ಯವಾಗಿ ಮಾಡಲೇಬೇಕು. ಹಾ, ಅದನ್ನು ಹೇಳ್ತಾ ಇದ್ದಾರೆ. ಅಯಂ ದೇಹಸ್ಥ ಅಸೌ ಮಂಡಲಸ್ಥಶ್ಚ ಸಮಾನ ಏವ, ಶರೀರದಲ್ಲಿರುವ ಮುಖ್ಯ ಪ್ರಾಣಾಂತರ್ಗತ ಹರಿ, ಮಂಡಲದಲ್ಲಿ ಸೂರ್ಯಮಂಡಲದಲ್ಲಿರುವಂತಹ ಮುಖ್ಯ ಪ್ರಾಣಾಂತರ್ಗತ ಹರಿ, ಇಬ್ಬರು ಕೂಡ ಸಮಾನರು. ಉ ಅಂದ್ರೆ ಹೌದು, ಖಲು ಹೌದಲ್ವೇ ಅಂದ್ರು. ಹೇಗೆ ಹೇಳ್ತಾರೆ? ಉಷ್ಣೋಯಂ ದೇಹಸ್ಥೋ ವಾಯು, ಈ ಶರೀರದೊಳಗಿರತಕ್ಕಂಥ ವಾಯುದೇವರು ಬಿಸಿಯಾಗಿದ್ದಾರೆ ಅಂದ್ರು. ನಂತರ ಉಷ್ಣೋಸೌ ಸೂರ್ಯಮಂಡಲಗ, ಸೂರ್ಯಮಂಡಲದಲ್ಲಿರುವಂತಹ ವಾಯುದೇವರು ಬಿಸಿಯಾಗಿಯೇ ಇದ್ದಾರೆ ಅಲ್ಲಿ. ಹಾಗಾದರೆ ಸೂರ್ಯನಿಗೆ, ಸೂರ್ಯ ದೇವರಿಗೆ ಸ್ವಯಂ ಉಷ್ಣವಾಗಿರುವ ಶಕ್ತಿ ಇಲ್ಲ, ಈ ಶರೀರಕ್ಕೂ ಸ್ವಯಂ ಉಷ್ಣವಾಗಿರುವ ಶಕ್ತಿ ಇಲ್ಲ. ಇವಂ ದೇಹಸ್ಥಂ ವಾಯುಂ ಸ್ವರ ಇತಿ ಸ್ವೇ ತಂತ್ರೇ ರಮತೆ ಇತಿ ಸ್ವರ ಇತ್ಯಾಚಕ್ಷತೆ ಪ್ರಜ್ಞಾ, ಈ ದೇಹದಲ್ಲಿರತಕ್ಕಂಥ ವಾಯುದೇವರನ್ನ ಸ್ವರ ಅಂತ ಕರೀತಾರೆ ಜ್ಞಾನಿಗಳು. ಯಾಕೆ ಅಂದ್ರೆ ಸ್ವೇ ಸ್ವತಂತ್ರೇ ರಮತ ಇತಿ ಸ್ವರ, ವಾಯುದೇವರ ಹೆಸರು ಸ್ವರ ಅಂತ. ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತನಲ್ಲಿ, ರಮತೆ ಇತಿ ಸ್ವರ. ಹಾ, ಸೂರ್ಯಮಂಡಲದಲ್ಲಿರುವಂತಹ ವಾಯುದೇವರಿಗೆ ಅಮಂ ಸೂರ್ಯಮಂಡಲಗಂ ಪ್ರತ್ಯಸ್ವರ ಇತಿ, ಪ್ರತ್ಯಸ್ವರ ಅಂದ್ರು ನಮ್ಮ ಒಳಗಿರುವ ವಾಯುದೇವರಿಗೆ ಸ್ವರ ಅಂತ ಹೆಸರು, ಸೂರ್ಯಮಂಡಲದಲ್ಲಿರುವ ವಾಯುದೇವರಿಗೆ ಪ್ರತ್ಯಸ್ವರ ಅಂತ ಹೆಸರು. ಪ್ರತ್ಯಸ್ವರ ಅಂತ ಯಾಕೆ ಹೆಸರು ಅಂತ ಹೇಳ್ತಾರೆ, ಆ ಸಮಂತಾತ್ ಮಾಂ ಪ್ರತಿ ಮಾಂ ಪ್ರತಿ ಇತಿ ಪ್ರತಿ ಪುರುಷಾಭಿಮುಖೇನ ಸ್ಥಿತ ಮಂಡಲ ತತ್ವಾತ್ ಸ್ವೇ ವಿಷ್ಣು ರತತ್ವಾಚ ಪ್ರತ್ಯಸ್ವರ ಇತ್ಯಾಚಕ್ಷತೆ. ಎಲ್ಲರೂ ಕೂಡ ಸೂರ್ಯಮಂಡಲಕ್ಕೆ ಎದುರಾಗಿ ನಿಂತರೆ, ಸೂರ್ಯಮಂಡಲ ಮುಂದೆ ನಿಂತರೆ, ಪ್ರತಿಯೊಬ್ಬರಿಗೂ ಕೂಡ ಸೂರ್ಯಮಂಡಲ ನನ್ನೆದುರಾಗಿಯೇ ಇದೆ ಅಂತ ಕಾಣುತ್ತೆ. ಅಂದ್ರೆ ಒಬ್ಬರು ಪೂರ್ವದ ದಿಕ್ಕಿನಲ್ಲಿರುವ ಪ್ರದೇಶದಲ್ಲಿ ನಿಂತಿದ್ದಾರೆ ಈಸ್ಟ್, ಇನ್ನೊಬ್ಬರು ವೆಸ್ಟ್, ಏಕಕಾಲದಲ್ಲಿ ನಾಲ್ಕೈದು ದಿಕ್ಕಿನಲ್ಲಿ ಎಲ್ಲರೂ ನಿಂತಿದ್ದಾರೆ. ಎಲ್ಲರೂ ಸೂರ್ಯನ ನೋಡುವಾಗ ಎಲ್ಲರಿಗೇನು ಅನಿಸುತ್ತೆ, ನನಗೇ ಎದುರಾಗಿದ್ದಾರೆ ಅಂತ ಎಲ್ಲರಿಗೂ ಅನಿಸುತ್ತೆ. ಅಲ್ಲ, ಅದು ಉತ್ತರ ದಿಕ್ಕಿನವನಿಗೋ ದಕ್ಷಿಣಕ್ಕೋ ಇಬ್ಬರಿಗೂ ನನಗೇ ಎದುರು ಅಂತ. ಯಾಕೆ? ಗುಂಡು ಮಂಡಲ, ಗುಂಡು ಮಂಡಲ ಎಲ್ಲರಿಗೂ ಎದುರಾಗಿದ್ದಂತೆ ಕಾಣುತ್ತೆ. ಹೌದ್ ತಾನೆ? ಹಾಗೆ ಇವರು ಸಮಾನ, ಗುಂಡು ಅಂದ್ರೆ ಸಮಾನ, ಸಮಾನರಾದ್ದರಿಂದ ಎಲ್ಲರಿಗೂ ಸಮಾನವಾಗಿ ಕಾಣುತ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ಪ್ರತಿ ಆ ಅಂದ್ರೆ ಪ್ರತಿ ಪ್ರತಿ ಪುರುಷರಿಗೂ ಪ್ರತಿಯೊಬ್ಬರಿಗೂ ಆ ನನ್ನ ಎದುರಿಗಿದ್ದಾರೆ, ನನ್ನ ಎದುರಿಗಿದ್ದಾರೆ ಅಂತ ತೋರುವುದಲ್ಲದೆ ಸ್ವರ ವಿಷ್ಣುವಿನಲ್ಲಿ ರತರಾದ್ದರಿಂದ ಇವರಿಗೆ ಪ್ರತ್ಯಸ್ವರ ಅಂತ ಹೇಳ್ತಾ ಇದ್ದಾರೆ. ಹಾ, ಆದ್ದರಿಂದ ಮುಂದೇನು ಅಂದ್ರೆ ದೇಹಸ್ಥೇಚ ಸೂರ್ಯಗೇಚ ವಾಯೌ ಉದ್ಗೀತಂ ಉಪಾಸೀತ ಅಲ್ಲಿ ಹೇಳ್ತಾ ಇದ್ದಾರೆ. ತಸ್ಮಾದ್ವಾ ಏತಮಿಮಂ ಅಮುಂ ಚ ಉದ್ಗಾ ಉದ್ಗೀತಂ ಉಪಾಸೀತ. ಆದ್ದರಿಂದ ಇವರು ಮಾಡಿದರೆ ಚೆನ್ನಾಗಿರುತ್ತೋ, ಅವರು ಮಾಡಿದ ಚೆನ್ನಾಗಿರುತ್ತೋ, ಇಬ್ಬರು ಸಮಾನವೇ, ಇಬ್ಬರು ಸಮಾನ ಆದ್ರೆ ಒಂದು ಸಾಕು, ಇಲ್ಲ
ಇಮಂಚ ಅಮಂಚ, ಇವನನ್ನು ಅವನನ್ನು, ಉದ್ಗೀತಂ ಇಬ್ಬರಲ್ಲೂ ಉದ್ಗೀತನನ್ನು ಉಪಾಸೀತ ಉಪಾಸನೆ ಮಾಡಲೇಬೇಕು. ಒಟ್ಟಾರೆ ನಾವು ನಮ್ಮ ಹೃದಯದಲ್ಲಿ ಭಗವಂತನ ಚಿಂತನೆ ಮಾಡುವಾಗ ನಮ್ಮೊಳಗೆ ವಾಯುದೇವರ ಚಿಂತನೆ, ಹೊರಗೆ ವಾಯುದೇವರ ಚಿಂತನೆ, ಅಲ್ಲಿ ದೇವರ ಚಿಂತನೆ ಅವಶ್ಯವಾಗಿ ನಾವು ಮಾಡಬೇಕು. ಎಲ್ಲಿ ತಪ್ಪುತ್ತೆ ಅಂದರೆ ವಾಯುದೇವರನ್ನ ಸರ್ವತ್ರ ನೋಡಬೇಕು ಎಂಬೋ ವಿಷಯದಲ್ಲಿ ಅಭ್ಯಾಸವಿಲ್ಲ ನಮಗೆ. ಎಲ್ಲಾ ಕಡೆ ದೇವರನ್ನ ಬೇಕಾದ್ರೆ ನೋಡ್ಲಿಕ್ಕೆ ಕಣ್ಣು ಹೊರಟುತ್ತೆ, ಎಲ್ಲ ಕಡೆ ದೇವರಿದ್ದಾರೆ ದೇವರಿದ್ದಾರೆ ಅಂತ. ಅಲ್ಲಲ್ಲಿ ವಾಯುದೇವರನ್ನ ಕಡ್ಡಾಯವಾಗಿ ನೋಡ್ಲೇಬೇಕು, ಚಿಂತನೆ ಮಾಡಲೇಬೇಕು ಅಂತ ಮನಸ್ಸಿಗೆ ಬರಲ್ಲ, ಅಭ್ಯಾಸದಲ್ಲಿ ಇರಲ್ಲ, ಅಭ್ಯಾಸದಲ್ಲಿ ಬರಬೇಕು. ಅದನ್ನ ಉಪನಿಷತ್ತು ಹೇಳತಾ ಇದೆ. ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಯದ್ಯಪಿ ಸ್ವಲ್ಪ ಕಠಿಣದಂತೆ ಇರುತ್ತೆ, ಆದರೆ ಒಳ್ಳೆ ಇದು ನಾರಿಕೇಳ ಪಾಕ, ದ್ರಾಕ್ಷಾ ಪಾಕ ಅಲ್ಲ, ನಾರಿಕೇಳ ಪಾಕ.